ಲಿಂಗೇಶ್ವರು? ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 624 ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರನ್ನು ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಅಧ್ಯಕ್ಷರೇ, ಬೆಳಿಗ್ಗೆ ತೆರೆದಾಳದು ಯಾವ ಸಮಸ್ಯೆ ಅದೇ ನನ್ನ ಸಮಸ್ಯೆನೂ. ಅದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಆಗ್ಲೂ ಸಹ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಬೇಕು ಅಂತಂದ್ರೆ, ಅಧ್ಯಕ್ಷರೇ, ಅರ್ಧ ಗಂಟೆ ಚರ್ಚೆ ಇಲ್ಲ. ಅದು ಅಧ್ಯಕ್ಷ, ನಾನು ಅದ್ರ ಹೋಗಲ್ಲ, ಆ ವಿಚಾರಕ್ಕೆ ಹೋಗಲ್ಲ, ಆ ವಿಚಾರಕ್ಕೆ ಹೋಗಲ್ಲ. ಸಂಬಂಧಪಟ್ಟ ರಿಲೇಟೆಡ್ ಬೇರೆ ಸ್ಟೂಡೆಂಟ್ ಸಮಸ್ಯೆ ಆಗಿರ್ತಕ್ಕಂಥದ್ದು, ಬತ್ತು ಬೇಕಷ್ಟು ರಸ್ತೆ ಇಲ್ದಲೆ ಬಹಳಷ್ಟು ನಿಂತಿರೋದು ಅದೆಲ್ಲ ಗಮನಕ್ಕಿದೆ. ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ನಮ್ಮಲ್ಲಿ ಕಿರಿದಾದಂತ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಕಟ್ಟಡನೆಯ ಬಸ್ ನಿಲ್ಲಕ್ಕಿಂತ ದೊಡ್ಡದಾಗಿದೆ. ಪಿ ಡಬ್ಲ್ಯೂ ಡಿಂದ ಒಂದು 50 ಅಡಿ ಕೇಳ್ಕೊಂಡಿದ್ವಿ. ಪ್ರಸ್ತಾವನೆ ಸರ್ಕಾರಕ್ಕೂ ಸಹ ಸಲ್ಲಿಸಿದ್ದೇವೆ, ಅದನ್ನ ನೋಟ್ ಮಾಡ್ಕೊಂಡು ದಯಮಾಡಿ ಪ್ರಸ್ತಾವನೆ ಎರಡೂ ಇಲಾಖೆಗಳು ಒಪ್ಪಿಗೆ ಕೊಟ್ಟು ಅದು ಬಹಳ ವಿಶ್ವ ಪ್ರಸಿದ್ಧವಾದಂತ ಜಾಗ, ಅದಕ್ಕೆ ಅವಕಾಶ ಮಾಡಿಕೊಡು. ಒಂದು ಅಧ್ಯಕ್ಷರೇ, ಇನ್ನೊಂದು ಅಧ್ಯಕ್ಷೇ, ಇನ್ನೊಂದು ದಯಮಾಡಿ ನಮ್ಮಲ್ಲಿರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ, ಚಿಕ್ಕಮಗಳೂರು ಡಿಪೋಗೆ ವಿಭಾಗಕ್ಕೆ ಅರ್ಸೀಕೆರೆ, ಸಕಲೇಶ್ಪುರ ಮತ್ತು ಬೇಲೂರು ಸೇರ್ಕೊಂಡಿದ್ದೆ. ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ವ್ಯಾವಹಾರಿಕವಾಗಿ ನಾವು ಯಾವಾಗಲೂ ಆಸ್ತಿಗೆ ಹೋಗಂಥವ್ರು, ನಮ್ಮ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಚಿಕ್ಕಮಗಳೂರು ಇಟ್ಟಿದ್ದೀರಾ, ಅಲ್ಲಿ ಯಾವ ಯಾರು ಸಹ ಹೋಗ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ, ಮತ್ತೆ ಜಮೀನು ಅದ್ರ ಜೊತೆಗೆ ಸರಿಯಾದ ಬಸ್ಗಳನ್ನ ಸಹ ವಿಭಾಗದವ್ರು ಕೊಡಲ್ಲ. ಕೊಟ್ಟರು ಸಹ ಅದೆಲ್ಲನ್ನು ನಮ್ಮ ರೆವೆನ್ಯೂನೇ ತಗೊಂತಾರೆ ಅಂತ ಕಾಣುತ್ತೆ. ನಮ್ಮಲ್ಲಿ ಹಳೆ ಬಸ್ಗಳು ಇರ್ತಕ್ಕಂಥವು, ದಯಮಾಡಿ ಹೊಸ ಬಸ್ ಕೊಡಬೇಕು, ಅದರಲ್ಲೂ ಸಹ ಎಲೆಕ್ಟ್ರಿಕ್ ಬಸ್ ಕೊಡಿ, ಬೇಲೂರು ಮತ್ತು ಹಳೇಬೀಡು ಮಧ್ಯೆ ಸಾಗಲಿಕ್ಕೆ ಅಂತ ನಾನು ಕೋರ್ತೇನೆ ಅಧ್ಯಕ್ಷ. ಅವರು ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಲೂರು ಡಿಪೋದಲ್ಲಿ ಏನು 47 ಬಸ್ಗಳು ಪೈಕಿ ಇವತ್ತು ಕೆಲವೊಂದು ಕಡೆ ಇನ್ನ ಅಲ್ಲಿ ಮುಟ್ತಾ ಇಲ್ಲ, ಜೊತೆಲಿ ನಮ್ದು ಪ್ರವಾಸ ಸ್ಥಾನ ಆಗಿರೋ ಕಾರಣ ಅಲ್ಲಿ ಜಾಸ್ತಿ ಒತ್ತನ್ನು ಕೊಡಬೇಕಂದೇಳಿ ಅವ್ರೇನು ನನಗೆ ಇವತ್ತು ತಮ್ಮ ಮೂಲಕ ನಮ್ಮೇನು ಕೇಳ್ಕೊಂಡಿದ್ದಾರೋ ಖಂಡಿತವಾಗಿ ನಾನು ಇನ್ನ ಎಷ್ಟು ಬಸ್ಸುಗಳು ಬೇಕಾಗುತ್ತೆ, ಯಾಕಂದ್ರೆ ಅದು ಬಹಳಷ್ಟು ಒಂದು ಪ್ರಸಿದ್ಧವಾದಂತಹ ಸ್ಥಳ, ಟೂರಿಸ್ಟ್ ಬರಬೇಕಾದಂತ ಒಂದು ಅವಕಾಶ ಜಾಸ್ತಿ ಇರೋ ಕಾರಣ ಅವ್ರಿಗೆ ಏನು ಸವಲತ್ತು ಬೇಕಾದ ಮಾಡಿಕೊಡ್ತೀನಿ. ಜೊತೆಲಿ ಡಿಪೋದು ಏನಿದೆಯೋ ನನಗೆ ಯಾವುದೇ ಮಾಹಿತಿ ಇಲ್ಲ, ಅದ್ರ ಕೂಡ ಸರಿಪಡಿಸುವಂತ ಕೆಲಸ ಮಾಡ್ತೀನಿ.